ಏಪ್ರಿಲ್ 26ರಂದು ಕರ್ನಾಟಕದ ಮೊದಲ ಹಂತದ ಲೋಕ ಕದನ ಇದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ನಡೆಯಲಿದೆ ಮತದಾನ. ಮತದಾನಕ್ಕಾಗಿ ಬೆಂಗಳೂರಿನಿಂದ ಊರಿಗೆ ತೆರಳುವುದಕ್ಕೆ ಜನ ಸಜ್ಜು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಿಂದ ತೆರಳುವಂತಹ ಖಾಸಗಿ ಬಸ್ಗಳಿಗೆ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ ಡಿಮ್ಯಾಂಡ್ ಜಾಸ್ತಿ ಇದೆ. ಮಾಮೂಲಿ ಬಸ್ ಹೊರತುಪಡಿಸಿ ಕರಾವಳಿ ಭಾಗಕ್ಕೆ ಹೆಚ್ಚುವರಿ 300 ಬಸ್ಗಳ ಬುಕಿಂಗ್ ಆಗಿದೆ. ಖಾಸಗಿ ಬಸ್ಗೆ ಡಿಮ್ಯಾಂಡ್ ಆಗಿದೆ. ಪ್ರಮುಖವಾಗಿ 7 ಜಿಲ್ಲೆಗಳಿಗೆ ಹೆಚ್ಚುವರಿ ಬಸ್ಗಳನ್ನು ಕೂಡ ಒದಗಿಸುವಂತೆ ಮನವಿ ಕೇಳಿ ಬರ್ತಾ ಇದೆ. ಖಾಸಗಿ ಬಸ್ ಮಾಲೀಕರ ಸಂಘಕ್ಕೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಬೇಡಿಕೆ ಇಟ್ಟಿದ್ದಾರಂತೆ. ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಖಾಸಗಿ ಬಸ್ ದರ ಕೂಡ 1-to-2 ಏರಿಕೆ ಆಗ್ತಾ ಇದೆ. ಅತ್ತ ಸ್ವಯಂ ಪ್ರೇರಿತವಾಗಿ ಊರಿಗೆ ತೆರಳುವುದಕ್ಕೆ ಬಸ್ ಬುಕ್ ಮಾಡ್ತಾ ಇದ್ದಾರೆ ಜನ. ಖಾಸಗಿ ಬಸ್ ಬುಕಿಂಗ್ ಆ್ಯಪ್ನಲ್ಲಿ ಮನ ಬಂದಂತೆ ದರವನ್ನು ನಿಗದಿ ಮಾಡ್ತಾ ಇದ್ದಾರೆ. ಟಿಕೆಟ್ ದರ ಏರಿಕೆಯಾದರೂ ಕೂಡ ಜನರಿಂದ ಬಹುತೇಕ ಬುಕಿಂಗ್ ಅಂತೂ ಫುಲ್ ಆಗ್ತಾ ಇದೆ. ಸೊ ಎಲ್ಲ ಕಡೆಗಳಲ್ಲೂ ಕೂಡ, ಯಾಕಂತಂದರೆ ಮುಂದೆ 14 ಕ್ಷೇತ್ರಗಳಿಗೆ ಇದೇ 26ನೇ ತಾರೀಕಿನಂದು ಚುನಾವಣೆ ನಡೀತಾ ಇರೋದ್ರಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಅಂತೇಳಿ, ಎಲೆಕ್ಷನ್ಗೆ ಓಟ್ ಹಾಕಬೇಕು ಅಂತೇಳಿ ಸಾಕಷ್ಟು ಜನ ಊರುಗಳತ್ತ ಮುಖ ಮಾಡ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭ, ಇದೇ ಚಾನ್ಸು ಅಂತೇಳಿ ಖಾಸಗಿ ಬಸ್ನವರು ಬೇಕಾಬಿಟ್ಟಿ ದರ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಬಸ್ಗಳನ್ನು ಒದಗಿಸಿದ್ರು ಕೂಡ ಸಾಕಾಗ್ತಾ ಇಲ್ಲ. ಪ್ರಮುಖ 7 ಜಿಲ್ಲೆಗಳಿಗೆ ಹೆಚ್ಚುವರಿ ಬಸ್ಗಳನ್ನು ಒದಗಿಸಿ ಅನ್ನೋ ಡಿಮ್ಯಾಂಡ್ ಕೂಡ ಕೇಳಿಬಂದಿದೆಯಂತೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಮಂಡ್ಯ, ಮೈಸೂರಿಗೆ ಹೋಗುವ ಬಸ್ಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಕೇಳಿಬರ್ತಾ ಇದೆ. ಮಾಮೂಲಿ ಬಸ್ಸನ್ನು ಹೊರತುಪಡಿಸಿ ಕರಾವಳಿ ಭಾಗಕ್ಕೇನೆ ಹೆಚ್ಚುವರಿ 300 ಬಸ್ಗಳ ಬುಕಿಂಗ್ ಆಗಿದೆ, ಬಸ್ಗಳ ಬುಕಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈಗ ಖಾಸಗಿ ಬಸ್ಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಅನ್ನೋ ಹಾಗಾಗಿದೆ. ಇನ್ನು ನೋಡಿ, ಹಾಗಾದರೆ ಯಾವ ಜಿಲ್ಲೆಗೆ ಎಷ್ಟು ಬಸ್ಗಳನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡೋದಾದರೆ, ಬೆಂಗಳೂರಿನಿಂದ ಮಂಗಳೂರಿಗೆ 350 ಬಸ್ಗಳಿದೆ, ಬೆಂಗಳೂರಿನಿಂದ ಉಡುಪಿಗೆ 150 ಬಸ್ಗಳು, ಇನ್ನು ಬೆಂಗಳೂರಿನ ಚಿಕ್ಕಮಗಳೂರಿಗೆ 65 ಬಸ್, ಇವೆಲ್ಲ ಕೂಡ ಖಾಸಗಿ ಬಸ್ಗಳ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಬೆಂಗಳೂರಿನಿಂದ ಹಾಸನಕ್ಕೆ 70 ಖಾಸಗಿ ಬಸ್, ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ 201 ಖಾಸಗಿ ಬಸ್, ಬೆಂಗಳೂರಿನಿಂದ ಮೈಸೂರಿಗೆ 100 ಖಾಸಗಿ ಬಸ್, ಮತ್ತು ಬೆಂಗಳೂರಿನಿಂದ ಚಾಮರಾಜನಗರಕ್ಕೆ 50 ಖಾಸಗಿ ಬಸ್. ಇನ್ನು ಖಾಸಗಿ ಬಸ್ಗಳ ದರ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡಬಹುದು. ಬೆಂಗಳೂರಿನಿಂದ ಮಂಗಳೂರು ಸಾಮಾನ್ಯ ದಿನದ ದರ 500 to 1,000 ರೂಪಾಯಿ ಇದ್ರೆ, ಈ ಏಪ್ರಿಲ್ 25ನೇ ತಾರೀಕು ಮಾತ್ರ 1,600 to 1,950 ರೂಪಾಯಿ ಅಂತ ತೋರಿಸ್ತಾ ಇದೆ. ನೋಡಿ, ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ಬೆಂಗಳೂರಿನಿಂದ ಉಡುಪಿಗೆ ಪ್ರತಿದಿನ 600 to 950 ರೂಪಾಯಿ ಇರ್ತಿದ್ದು, 25ನೇ ತಾರೀಕು 1,600 to 1,050 ರೂಪಾಯಿ, 1,950 ರೂಪಾಯಿವರೆಗೂ ಆಗಿದೆ. ಇನ್ನು ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ 550 to 600 ಇದ್ದಿದ್ದು 1,100 to 1,600 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಿಂದ ಹಾಸನಕ್ಕೆ 650 to 850 ರೂಪಾಯಿ ಇರುವಂತಹ ದರ 1,200 to 1,600 ರೂಪಾಯಿ. ನೋಡಿ, 1-to-2-to-3 ಚಾರ್ಜ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಸಾಮಾನ್ಯ ದಿನದ ದರ 450 to 650 ರೂಪಾಯಿ ಇರ್ತಾ ಇದ್ದಿದ್ದು, ಏಪ್ರಿಲ್ 25ನೇ ತಾರೀಕು ಬುಕಿಂಗ್ ಮಾಡೋಕ್ಕೆ ಹೋದರೆ 800 to 1,200 ರೂಪಾಯಿ ತೋರಿಸ್ತಾ ಇದೆ. 1-to-2 ಬುಕಿಂಗ್ ರೇಟ್ಗಳು ಜಾಸ್ತಿ ಆಗಿದೆ ಖಾಸಗಿ ಬಸ್ಗಳದ್ದು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1,334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.